ಬಾಗಲಕೋಟೆಯಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಸಂಯುಕ್ತಾ ಪಾಟೀಲ್ ಮಾತನಾಡಿ, ನಾನು ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಾಯಕರಿಗೆ, ಪಕ್ಷದ ಪದಾಧಿಕಾರಿಗಳಿಗೆ, ಎಲ್ಲಾ ಘಟಕದ ಅಧ್ಯಕ್ಷರಿಗೆ ಮತ್ತು ಶಾಸಕರಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಒಂದು ಚುನಾವಣೆಯಲ್ಲಿ ನನಗೆ ಬಹಳ ಶಕ್ತಿ ತುಂಬಿ ಪಕ್ಷದ ಒಂದು ಸಂಘಟನೆಯಲ್ಲಿ ತಾವೆಲ್ಲರೂ ತೊಡಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಯಾವತ್ತಿಗೂ ಚಿರಋಣಿಯಾಗಿರುತ್ತೇನೆ. ಈ ಸೋಲಿನ ಒಂದು ಹೊಣೆಯನ್ನು ನಾನು ಹೊತ್ತಿಕೊಳ್ಳುತ್ತೇನೆ ಎಂದರು. ಹಾಗೂ ನಾಯಕರಿಗೆ, ನಮ್ಮ ಎಲ್ಲಾ ಪಕ್ಷದ ಪದಾಧಿಕಾರಿಗಳಿಗೆ, ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ, ಹಾಗೂ ಶಾಸಕರಿಗೆ, ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ, ಎಲ್ಲ ನಮ್ಮ ನಾಯಕರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲು ಇಚ್ಛಪಡ್ತೀನಿ. ಈ ಒಂದು ಚುನಾವಣೆಯಲ್ಲಿ ನನಗೆ ಬಹಳ ಶಕ್ತಿ ತುಂಬಿ ಪಕ್ಷದ ಒಂದು ಸಂಘಟನೆಯಲ್ಲಿ ಅವೆಲ್ಲರೂ ತೊಡಗಿ ಈ ಚುನಾವಣೆಯಲ್ಲಿ ಬಹಳ ಧೈರ್ಯದಿಂದ ನಮ್ಮ ಎಲ್ಲಾ ಕಾರ್ಯಕರ್ತರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾನು ಯಾವತ್ತಿದ್ರು ಕೂಡ ಚಿರಋಣಿಯಾಗಿರ್ತೀನಿ. ಈ ಸೋಲಿನ ಒಂದು ಹೊಣೆಯನ್ನ ನಾನು ಎತ್ಕೊಂತೀನಿ. ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಡಿಫೀಟ್. ಬಟ್ ಮುಂಬರುವಂತಹ ದಿನಮಾನಗಳಲ್ಲಿ ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಒಂದು ಸಂದೇಶ ಏನು ಅಂತ ಅಂದ್ರೆ, ಎಲ್ಲರೂ ಕೂಡ ಬಹಳ ತಲೆ ಎತ್ತಿ ನಿಲ್ಬೇಕು ಸಮಾಜದಲ್ಲಿ. ಯಾಕಂತಂದ್ರೆ ನೀವು ಅಷ್ಟು ಒಳ್ಳೆ ಸಂಘಟನೆಯನ್ನ ಮಾಡಿದ್ದೀರಿ. ಮುಂದಿನ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ನಾವು ಸುಮಾರು 1,00,000 ಹೆಚ್ಚು ಮತಗಳನ್ನ ಗಳಿಸಿದ್ದೀವಿ, ಜನರ ಒಂದು ವಿಶ್ವಾಸವನ್ನ ಗಳಿಸಿದ್ದೀವಿ. ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂಬರುವಂತಹ ಚುನಾವಣೆಗೆ ಇನ್ನು ಹೆಚ್ಚಿನ ಸಂಘಟನೆಯನ್ನ ಮಾಡಿ, ಪ್ರಯತ್ನವನ್ನ ಮಾಡಿ, ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ, ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ಜಯಭೇರಿ ಮಾಡುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಮ್ಮ ವತಿಯಿಂದ ಮಾಡ್ತೀನಿ ಅಂತ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಯಾವತ್ತು ಹೇಳಿಲ್ಲ. ಆದ್ರೆ ಇವತ್ತು ನಾನು ಏನ್ ಹೇಳಕ್ ಇಚ್ಛಪಡ್ತೀನಿ ಅಂತಂದ್ರೆ, ನಾನು ನನ್ನ ತಾಯಿಯವರಿಗೆ, ನನ್ನ ತಂಗಿಗೆ, ವಿಶೇಷವಾಗಿ ನಮ್ಮ ಮನೆಯವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ಐ ಲೈಕ್ ಟು ಥ್ಯಾಂಕ್ ಮೈ ಹಸ್ಬೆಂಡ್. ಅವ್ರು ನನ್ನ ಒಂದು ದೊಡ್ಡ ಪಿಲ್ಲರ್ ಆಗಿ ನಿಂತು, ಎಲ್ಲರ ಸ್ಟ್ರೆಂತ್ ಆಗಿ ನನ್ನ ಜೊತೆ ಯಾವತ್ತಿದ್ರು ಕೂಡ ನಿಂತು ಬಹಳ ಪ್ರಯತ್ನವನ್ನ ಮಾಡಿದ್ರು. ಎಷ್ಟು ಮಟ್ಟಿಗೆ ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ, ಎಷ್ಟೋ ದೊಡ್ಡ ದೊಡ್ಡ ನಾಯಕರ ಬಾಯಿಯಲ್ಲೂ ಕೂಡ ಅವ್ರ ಹೆಸರಿದ್ರು. ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ನಮ್ಮ ತಾಯಿ ಎಷ್ಟು ಹಳ್ಳಿಗಳಿಗೆ ಪ್ರಚಾರ ಮಾಡಕ್ ಹೋಗಿದಾರ, ಅಷ್ಟು ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಂದು ದೇವರಿಗೂ ದೀಪ ಹಚ್ಚಿದ್ದಾರೆ. ತುಕ್ಕು ದೀಪ ಹಚ್ಚಿ ಅಲ್ಲಿ ಒಂದು ಪ್ರಚಾರವನ್ನ ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಮನಸ್ಸಿನಿಂದ ನನ್ನ ಜೊತೆ ಕೈ ಜೋಡಿಸಿರುವಂತಹ ನಮ್ಮ ತಾಯಿಯವರಿಗೆ, ನಮ್ಮ ತಂಗಿಯವರಿಗೆ, ನನ್ನ ತಮ್ಮಂದರಿಗೆ, ನಮ್ಮೆಲ್ಲ ಕುಟುಂಬಸ್ಥರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇನ್ನೊಂದು ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾನು ಬಹಳ ತಪ್ತೀನಿ. ಅದೇನು ಅಂತ ಅಂದ್ರೆ, ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತಹ ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಹಲವಾರು ಕಾರ್ಯಕರ್ತರು ಇಲ್ಲಿ ಬಂದು ಕೆಲವರು ಫೋನ್ಗಳ ಮುಖಾಂತರ ಇರುವಂತಹ ತಮ್ಮ ಸಂಬಂಧಿಕರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರ ನೀವೆಲ್ಲರೂ ನಿಲ್ಲಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು. ವಿಶೇಷವಾಗಿ ನಮ್ಮ ಬಾಗೇವಾಡಿ ಮತಕ್ಷೇತ್ರ ಜನ ಆಗಿರ್ಬೋದು, ಬಬ್ಲೇಶ್ವರ ಮತಕ್ಷೇತ್ರ ಜನ ಆಗಿರ್ಬೋದು, ಬಿಜಾಪುರ, ಸಿಂಗಿ, ಹಿಂಗಿ ಎಲ್ಲಾ ದೇವರುಗಳಿ, ಮುದ್ದೆಗಳ ಎಲ್ಲಾ ಭಾಗದ ಜನರು ಇಲ್ಲಿ ಬಂದು ಕೆಲವೊಬ್ಬರಿಗೆ ಬಂದರು, ಕೆಲವೊಬ್ಬರು ಫೋನ್ ಮುಖಾಂತರ ಹೇಳಿದ್ರು. ಅವರು ಕೂಡ ನೀವು ನಮ್ಮ ಮಗಳಿಗೆ ಗೆಲ್ಲಿಸ್ತರಬೇಕು ಅನ್ನುವಂತಹ ಒಂದು ಕೂಗನ್ನು ಕೊಟ್ಟಿರುವಂತಹ ನಮ್ಮ ಜಿಲ್ಲೆಯ ಎಲ್ಲಾ ಜನರು ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಮುಂಬರುವಂತಹ ದಿನಮಾನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳುವಂಗೆ ಎಲ್ಲಾ ಪಕ್ಷದ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಕೂಡ ಹೆಗ್ಗೆ ದುಡಿದು ಈ ಒಂದು ಪಕ್ಷವನ್ನ ಇನ್ನೂ ಗಟ್ಟಿಗೊಳಿಸುತ್ತೇವೆ ಅಂತ ಮಾತನಾಡಿ ನಿಮ್ಮ ಒಂದು ಸ್ಪಷ್ಟ ಒಪಿನಿಯನ್ಸ್ ಅನ್ನ ನನ್ನ ಕೃತಜ್ಞತೆಗಳನ್ನ. ಈ ಒಂದು ಸೋಲಿನ ಕಾರಣ ಏನು ಅಂತ ನಾವಿನ್ನೂ ಚಿಂತನೆ ಮಂಥನವನ್ನ ಮಾಡ್ಬೇಕು. ಆದ್ರೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಲಿ, ನಾಯಕರಾಗಿರ್ಲಿ, ನಮ್ಮ ಸಂಘಟನೆಯನ್ನ ಬಹಳ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ನೆರವೇರಿಸಿದ್ವಿ. ಇಲ್ಲಿ ಮೇ ಬಿ ನಾವು ಜನರಿಗೆ ಅದನ್ನ ಕಮ್ಮಿ ಮಾಡೋದ್ರಲ್ಲಿ ಸ್ವಲ್ಪ ಒಂದು ಕೊರತೆ ಇರ್ಬೋದು, ಬೇರೆ ಬೇರೆ ಕೊರತೆಗಳಿರ್ಬೋದು. ಅದು ನಮ್ಮ ಎಲ್ಲ ಪಕ್ಷದ ನಾಯಕರು ಕೂಡಿ ಒಂದು ಸಮಾಲೋಚನೆಯನ್ನ ಮಾಡಿ ಅದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ. ಎಲ್ಲ ಶಾಸಕರು ಮತ್ತು ಸಚಿವರು ಇಲ್ಲಿಯ ನಲವತ್ತು ಮತಕ್ಷೇತ್ರ ಬಿಟ್ಟು ಎಲ್ಲ ಮತಕ್ಷೇತ್ರದಲ್ಲೂ ಬಿಜೆಪಿ ಸರ್? ಹೌದು, ಆದ್ರೆ ಇಲ್ಲೇ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಸೊ ಆ ಕಾರಣಗಳನ್ನ ನಾವೆಲ್ಲರೂ ಕೂಡ ನಾಯಕರು ಒಟ್ಟಿಗೆ ಕುತ್ಕೊಂಡು ಅದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡ್ಬೇಕಾಗಿರುವಂತಹ ಒಂದು ಅನಿವಾರ್ಯತೆ ನಮಗಿದೆ.
ಸೊ ಆ ಒಂದು ಅನಿವಾರ್ಯತೆಯ ಪ್ರಕಾರ ನಾವೆಲ್ಲರೂ ಕೂಡ ಮುಂಬರುವ ದಿನಮಾನಗಳಲ್ಲಿ ಎಲ್ಲ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ಕೂಡಿ ಒಂದು ಸರಿ ಸಮಾಲೋಚನೆಯನ್ನು ಮಾಡಿ ಅದು ಪೂರ್ಣ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಒಗ್ಗಟ್ಟಿನ ಕೊರತೆ ಅಥವಾ ವಿಧಾನಸಭಾ ಚುನಾವಣೆಯನ್ನು ತಮ್ಮನ್ನು ಬೇರೆ ಮಾಡೋದು ಲೋಕಸಭಾ ಚುನಾವಣೆಯನ್ನು ಬೇರೆ ಮಾಡೋಕ್ಕೆ ಸತತ ಇದ್ದಾರೆ ಸೋಲ್ಕೊಂಡಿದೆ ನನಗೆ ನಾವು ಅನಿಸಲ್ಲ ಸರ್ ನನಗೆ ಅನಿಸೋ ಮಟ್ಟಿಗೆ ಎಲ್ಲ ನಮ್ಮ ಶಾಸಕರು ಅಥವಾ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸಿದ್ದಾರೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.